ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಹಂಟಿನ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಹಂಟಿನ ಉಂಡೆ ಅಂತಾರೆ, ಕೊಬ್ಬರಿ ಖಾರ ಅಂತಾನು ಅಂತಾರೆ, ಇದಕ್ಕೆ ಕರ್ದಂಟು ಅಂತಾನು ಕೂಡ ಅಂತಾರೆ. ಇದು ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಹೆಣ್ಮಕ್ಳಿಗೆ ಅಂತೇಳಿ ವಿಶೇಷವಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸುಲಭ, ತುಂಬಾನೇ ಟ್ರೆಡಿಷನಲ್ ಆಗಿರುವಂತ ಉಂಡೆ ಇದು. ತುಂಬಾನೇ ಚೆನ್ನಾಗಿರುತ್ತೆ. ಬಾಣಂತಿಯರಿಗೆ ಯಾವ ರೀತಿ ಲಂಚ್ ತಗೋಬೇಕು, ಯಾವ ರೀತಿ ಬ್ರೇಕ್ಫಾಸ್ಟ್ ತಗೋಬೇಕು, ಅದನ್ನೆಲ್ಲ ಪ್ರತಿಯೊಂದು ನಿಮಗೆ ಇದನ್ನ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ, ಫಸ್ಟ್ ನಾವು ಹಂಟಿನ ಉಂಡೆ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ತುಂಬಾನೇ ಅಂದ್ರೆ ತುಂಬಾನೇ ಧೂಳಿರುತ್ತೆ. ಇದು ತೊಳೆಯೋದಿಕ್ ಬರಲ್ಲ, ಜಸ್ಟ್ ನಾವು ಒರೆಸ್ಕೋಬೇಕಷ್ಟೇ. ಇದನ್ನ ನೀಟಾಗಿ ಬಟ್ಟೆಯಿಂದ ಈ ರೀತಿ ಒರೆಸ್ಕೋಬೇಕು. ನಾವು ಒಂದೊಂದೇ ಒರೆಸ್ಕೊಂಡು ಇಟ್ಕೋಬೇಕು. ಫಸ್ಟ್ ನಾವು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ನಾವು ನೋಡಿ ಎಷ್ಟು ಗಲೀಜಿರುತ್ತೆ ಅಂತೇಳಿ, ಎಷ್ಟು ಧೂಳಿರುತ್ತೆ. ಇದರಲ್ಲಿ ತುಂಬಾ ನೀಟಾಗಿ ಒರೆಸಿಟ್ಕೋಬೇಕು. ಇದನ್ನ ಇದೇ ರೀತಿ ನಾವು ವಾಶ್ ಮಾಡ್ಕೋಬೇಕು ಪ್ರತಿಯೊಂದು. ಇದು ಕ್ಲೀನ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ಇದ್ರ ಮುಂದೆ ಒಂದು ತೊಟ್ಟಿರುತ್ತೆ, ಇದನ್ನ ಈ ರೀತಿ ತೆಗೆದ್ಬಿಡ್ಬೇಕು. ತೆಗೆದ್ಬಿಟ್ಟು ಕಲ್ಲಿಂದ ಕುಟ್ಕೋಬೇಕು ಇದನ್ನ. ನೋಡಿ ಈ ರೀತಿ ಕುಟ್ಬಿಟ್ಟು ಇದ್ರೊಳಗೆ ಒಂದು ಬೀಜ ಇರುತ್ತೆ, ಈ ಬೀಜನ ರಿಮೂವ್ ಮಾಡ್ಬಿಡ್ಬೇಕು. ಅದೇ ರೀತಿನೆ ಪ್ರತಿಯೊಂದು ಕೂಡ ನಾವು ಇದೇ ರೀತಿನೆ ಕ್ಲೀನ್ ಮಾಡ್ಕೊಂಡು, ನೋಡಿ ಇದೇ ರೀತಿ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಇದ್ರ ಬೀಜ ತೆಗೆದು ನೋಡಿ ಈ ರೀತಿ ಇಟ್ಕೋಬೇಕಾಗುತ್ತೆ. ನಾವು ಈ ರೀತಿ ನೀಟಾಗಿ ಒರೆಸ್ಬಿಟ್ಟು ಇದ್ರಲ್ಲಿ ಬೀಜನೆಲ್ಲ ತೆಗೆದು ಪೀಸ್ ಮಾಡಿ ಇಟ್ಕೋಬೇಕು. ಅದೇ ರೀತಿನೇ ನಾನು ಇದಿಷ್ಟು ನಾನು ಇವಾಗ ಕ್ಲೀನ್ ಮಾಡ್ಕೊಂಡು ನಾನು ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದು ನಾನು ಇವತ್ತು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಅಳತೆಯಲ್ಲಿ ನಿಮಗೆ ನಾನು ಪ್ರತಿಯೊಂದನ್ನು ನಿಮಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಹೇಳಿ ನಿಮ್ಗೆ ಇವಾಗ ತೋರಿಸ್ತೀನಿ. ನಾನು 1 ಕೆಜಿ ಉತ್ತತ್ತಿ ತಗೊಂಡಿದ್ದೀನಿ, ಡೇಟ್ಸ್ ತಗೊಂಡಿದ್ದೀನಿ. ಈ ಡೇಟ್ಸ್ ಗೆ ನಾವು ಕರೆಕ್ಟ್ ಪ್ರಮಾಣದಲ್ಲಿ ಅಂದ್ರೆ 50-50 ಗ್ರಾಮ್ ಅಲ್ಲಿ ನಾವು ಡ್ರೈ ಫ್ರೂಟ್ಸ್ ನ ತಗೋಬೇಕು. ನಾನು ಈಗ ಒಣದ್ರಾಕ್ಷಿ ತಗೊಂಡಿದ್ದೀನಿ, ಹಾಗೆ ಕ್ಯಾಶ್ಯೂ ನಟ್ಸ್ ತಗೊಂಡಿದ್ದೀನಿ, ಹಾಗೇನೆ ನಾನು ಬಾದಾಮ್ ತಗೊಂಡಿದ್ದೀನಿ. ಯಾರ ಪುಟ್ಟದಾಗ ಹೆಚ್ಚಿಟ್ಕೋಬೇಕು. ಅದ್ರ ನಂತರ ನಿಮ್ಗೆ 1 ಕೆಜಿ ನೀವು ಉತ್ತತ್ತಿ ತಗೊಂಡ್ರೆ 1/2 ಕೆಜಿ ಒಣ ಕೊಬ್ಬರಿ ತಗೋಬೇಕು, ಮತ್ತೆ 1/2 ಕೆಜಿ ನಾವು ಬೆಲ್ಲ ತಗೋಬೇಕು. ನಾನು 1/2 ಕೆಜಿ ಕೊಬ್ಬರಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಅದೇ ರೀತಿನ ಕೂಡ ನನಗ ಬೆಲ್ಲನು ಸಮೇತ 1/2 ಕೆಜಿ ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ. ನೀವು ಆರ್ಗ್ಯಾನಿಕ್ ಬೆಲ್ಲ ತಗೊಳ್ಳಿ, ನಾನು ಮಾಮೂಲಿ ಬೆಲ್ಲದಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ. ಹಾಗೇನೆ ಇದಕ್ಕೆ ಅಂಟು ಅಂತಾರೆ, ಅಂದ್ರೆ ಗೋಂದ್ ಅಂತಾನು ಅಂತಾರೆ. ಇದು ಹೆಲ್ತ್ ಗೆ ತುಂಬಾನೇ ಒಳ್ಳೇದು. ಇದು ಬಾಣಂತಿಯರು ಮಸ್ಟರ್ ಶೂಟ್ ಇದನ್ನ ತಗೊಳ್ಳೇಬೇಕು. ಇದು ಬರೇ ಬಾಣಂತಿಯರಿಗೆ ಅಂತಲ್ಲ, ಋತುಮತಿಯಾದ ಹೆಣ್ಮಕ್ಳಿಗೂ ಕೂಡ ನಾವು ಅಂಟಿನ ಉಂಡೆ ಮಾಡ್ಕೊಡ್ಲೇಬೇಕು. ಕಡಿಮೆ ಅಂದ್ರೆ 11 ದಿವಸನಾದ್ರೂ ನಾವು ತಿನ್ಸ್ಲೇಬೇಕಾಗುತ್ತೆ ಸಣ್ಣ ಮಕ್ಳಿಗೆ. ಹಾಗೆ ಬಾಣಂತಿಯರು ಒಂದು 5-5 ದಿವಸದಿಂದ ಅಂದ್ರೆ 3 ದಿವಸ ಕಳೆದ ನಂತರ ಶುರು ಮಾಡ್ಬೇಕಾಗತ್ತೆ. ಕಡಿಮೆ ಅಂದ್ರೆ 3 ಮಂತ್ಸ್ ತಗೊಳ್ಳೇಬೇಕು ಈ ಅಂಟಿನ ಉಂಡೆನ. ಹಾಗೆ ಇದಕ್ಕೆ ಇದನ್ನ ಇದು ಗೋಂದ್ ಅಂತಾನು ಅಂತಾರೆ, ಹಂಟ್ ಅಂತಾರೆ. ಈ ಹಂಟನ್ನ ತುಂಬಾ ಆಸಿಡಿಟಿ ಆಗ್ತಾ ಇರುತ್ತೆ. ಅಂತವ್ರು ಏನ್ ಮಾಡ್ಬೋದು ಅಂತ ಅಂದ್ರೆ, ಇದನ್ನ ನೈಟ್ ಟೈಮ್ ನೆನೆಸ್ಬಿಟ್ಟು ಮಾರನೇ ದಿವಸ ಇದ್ರ ನೀರ್ ಕುಡಿದ್ರೆ ನಮ್ಮ ದೇಹ ತಂಪಾಗುತ್ತೆ. ಅಷ್ಟು ಒಳ್ಳೆ ಇದ್ರೊಳಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದ್ರ ನಂತರ ನಾನು ಒಂದು 10-15 ಏಲಕ್ಕಿನ ನಾನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಣಶುಂಠಿ ಪೌಡರ್ ಒಣಶುಂಠಿ ತಗೋಬೇಕು. ಇಷ್ಟು ದೊಡ್ಡ ಬೇಡ, ಇಷ್ಟು 1/4 ಇಂಚದಷ್ಟು ನಾನು ಈ 1/4 ಭಾಗದಷ್ಟು ಒಣಶುಂಠಿನ ನಾವು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ನಂತರ ಇದಕ್ಕೆ ಜಾಯಿಕಾಯಿ ಅಂತಾರೆ, ಈ ರೀತಿ ಇರುತ್ತೆ ಜಾಯಿಕಾಯಿ. ಜಾಯಿಕಾಯಿನ ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ಹಾಕಬಾರದು. 1 ಕೆಜಿ ಉತ್ತತ್ತಿಗೆ 1/4 ಭಾಗ ಜಾಯಿಕಾಯಿ ಹಾಕಿದ್ರೆ ಸಾಕು. ಇದು ತುಂಬಾನೇ ಫ್ಲೇವರ್ ತುಂಬಾ ಜಾಸ್ತಿ ಇರುತ್ತೆ. ಇದು ಇಷ್ಟೇ ಬೇಕಾಗಿರೋದು, ಒಣಶುಂಠಿ ಪುಡಿ ಮತ್ತೆ ಏಲಕ್ಕಿ ಮತ್ತೆ ಜಾಯಿಕಾಯಿ. ಹಾಗೇನೇ ನಮಗೆ ಹಸುವಿನ ತುಪ್ಪ ಬೇಕು. ನೋಡಿ ಹಸುವಿನ ತುಪ್ಪ ತಗೊಂಡಿದ್ದೀನಿ ನಾನು, ಬೇಕೇ ಬೇಕು ಹಸುವಿನ ತುಪ್ಪ. ಅದ್ರ ಜೊತೆಲಿ ನಾವು ಗಸಗಸೆ ಬೇಕು. ನಾನು ಪ್ರತಿಯೊಂದನ್ನು 50-50 ಗ್ರಾಮ್ ಅಲ್ಲೇನೆ ತಗೊಂಡಿದ್ದೀನಿ, ತುಪ್ಪ ಮಾತ್ರ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕು. ಈಗ ನಾನು ನೋಡಿ, ನೀವು ಉಂಡೆ ಮಾಡ್ಬೇಕಾದ್ರೆ ಈ ಹಂಟನ್ನ ಡೈರೆಕ್ಟ್ ಆಗಿ ತುಪ್ಪದಲ್ಲಿ ಫ್ರೈ ಮಾಡಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ನಾನು ಮಾತ್ರ ಸ್ವಲ್ಪ ತರುತಿರಿಯಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ, ನನ್ನ ಮಗ ಅಂಟು ಅಷ್ಟು ಇಷ್ಟಪಡೋದಿಲ್ಲ, ಆ ಕಾರಣಕ್ಕೋಸ್ಕರ. ನೋಡಿ, ಬೆಲ್ಲನ ಸ್ವಲ್ಪ ನೀರ್ ಹಾಕಿ ಕರಗಿಸ್ಬೇಕು, ಕಸ ಇರೋದೆಲ್ಲ ಹೋಗುತ್ತೆ ಅವಾಗ. ಬೆಲ್ಲಕ್ಕೆ ತುಂಬಾ ನೀರ್ ಹಾಕಬಾರ್ದು, ಒಂದ್ ಸ್ವಲ್ಪ ಪ್ರಮಾಣದಲ್ಲಿ 1/4 ಲೋಟದಷ್ಟು ಹಾಕಿದ್ರೆ ಸಾಕು. ನೋಡಿ, ಈಗ ಇದನ್ನ ನಾನು ಕರಗೋದಿಕ್ಕೆ ಇಡ್ತೀನಿ ಇವಾಗ. ಈ ಬೆಲ್ಲ ಪೂರ್ತಿಯಾಗಿ ಕರಗ್ಬೇಕು. ಈ ಕರಗಾದ್ಮೇಲೆ ಇದನ್ನ ಸೋಸ್ಬಿಟ್ಟು ಪಾಕ ಮಾಡೋದಕ್ಕೆ ಇಟ್ಕೋಬೇಕು. ನಾವು ಒಂದೊಂದೇ ಡ್ರೈ ಫ್ರೂಟ್ಸ್ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲು ಉತ್ತುತ್ತಿ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀನಿ. ಇದು ಫ್ರೈ ಆದ್ಮೇಲೆ ನಾನು ಮಿಕ್ಸಿ ತರಿತರಿಯಾಗಿ ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಆಲ್ರೆಡಿ ನಾನು ನಿಮಗೆ ತೋರಿಸಿದೀನಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ.
ಈ ಉಂಡೆ ಮಾಡ್ಬೇಕಾದ್ರೆ ನಾವು ಜಾಸ್ತಿ ತುಪ್ಪ ಯೂಸ್ ಮಾಡ್ಲೇಬೇಕು. ಜಾಸ್ತಿ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟ್ ಇದು. ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋಬೇಡಿ. ಆದ್ರೆ ಬೆಲ್ಲ ಮತ್ತೆ ಕೊಬ್ಬರಿನ ಮಾತ್ರ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ. ಏನಕ್ಕೆ ಅಂದ್ರೆ ಉತ್ತುತ್ತಿಯಲ್ಲೂ ಕೂಡ ಸ್ವೀಟ್ ಕಂಟೆಂಟ್ಸ್ ಇರುತ್ತೆ, ಹಾಗೆ ಡ್ರೈ ಫ್ರೂಟ್ಸ್ ಅಲ್ಲೂ ಕೂಡ ಸ್ವೀಟ್ ಇರುತ್ತೆ. ಗಸಗಸೆ ಪ್ರತಿಯೊಂದರಲ್ಲೂ ಸ್ವೀಟ್ ಅಂಶ ತುಂಬಾನೇ ಇರುತ್ತೆ. ಹಾಗಾಗಿ ಇದನ್ನ ತುಂಬಾ ಜಾಸ್ತಿ ದಿವಸ ತಿನ್ಬೇಕಾಗಿರೋದ್ರಿಂದ ಅಂದ್ರೆ ಒಂದು 3 ಮಂತ್ಸ್ ಆದ್ರೂ ನೀವು ತಿನ್ಲೇಬೇಕು ಬಾಣಂತಿಯರು. ಹಾಗಾಗಿ ಅದು ಏನಾಗುತ್ತೆ ಅಂದ್ರೆ ತುಂಬಾ ಸ್ವೀಟ್ ತಿನ್ನೋದಿಕ್ಕಾಗಲ್ಲ. ನಾನು ಹೇಳಿದ್ದು ಎಷ್ಟು ಕರೆಕ್ಟ್ ಪ್ರಮಾಣದಲ್ಲಿ ನೀವು ಮಾಡ್ಕೊಳ್ಳಿ, ತುಂಬಾ ಮೈಲ್ಡ್ ಆಗಿರುತ್ತೆ ಸ್ವೀಟ್, ತುಂಬಾ ಟೇಸ್ಟಿ ಆಗಿರುತ್ತೆ ಉಂಡೆ. ಇದೇ ರೀತಿನೇ ಮಾಡ್ಕೊಳ್ಳಿ ನೀವು. ಇದು ಮಕ್ಕಳಿಗೂ ಕೂಡ ತುಂಬಾನೇ ಒಳ್ಳೇದು. ಕೆಲವೊಂದ್ ಮಕ್ಕಳಂತೂ ತುಂಬಾನೇ ಹುಷಾರಿರಲ್ಲ, ಯಾವಾಗ್ಲೂ ಶೀತ ಜ್ವರ ಅಂತಿರ್ತಾರೆ, ಸೈಟ್ ಕೂಡ ಜಾಸ್ತಿ ಆಗಿರಲ್ಲ ಮಕ್ಕಳಿಗೆ. ಆಮೇಲೆ ಯಾವಾಗ ನೋಡಿದ್ರು ಹುಷಾರಿರೋದಿಲ್ಲ, ಆಮೇಲೆ ಹೈಟ್ ಕೂಡ ಬೆಳೆದಿರಲ್ಲ ಮಕ್ಕಳು. ಆಮೇಲೆ ಪರ್ಸನಾಲಿಟಿ ಕಡಿಮೆ ಇರ್ತಾರೆ, ತುಂಬಾನೇ ಸಣ್ಣ ಇರ್ತಾರೆ. ತುಂಬಾ ಜನ ಪೇರೆಂಟ್ಸ್ ಅನ್ಕೊಳ್ತಿರ್ತಾರೆ ನಾವ್ ಎಷ್ಟೊಂದು ತಿನ್ನಿಸ್ತೀವಿ ಎಲ್ಲ ಮಾಡ್ತೀವಿ ಅಂದ್ರೂ ಕೂಡ ದಪ್ಪನೇ ಆಗಲ್ಲ ಅಂತೇಳಿ. ಈ ರೀತಿ ಉಂಡೆ ಮಾಡಿ ಡೈಲಿ ರೆಗ್ಯುಲರ್ ಆಗಿ ನೀವು ಹಾರ್ಲಿಕ್ಸ್, ಬೋರ್ಮಿಟಾ, ಕಾಂಪ್ಲೇನ್ ಏನ್ ಕೊಡ್ತಿರೋ ಅದಕ್ಕಿಂತ ಮುಂಚೆ ಒಂದೊಂದು ಉಂಡೆ ಕೊಡಿ. ನಿಜವಾಗ್ಲೂ ನೀವೇ ಅದನ್ನ ರಿಸಲ್ಟ್ ನೋಡ್ತೀರಾ, ತುಂಬಾನೇ ಬೇಗನೆ ವೆಯ್ಟ್ ಕೂಡ ಗೈನ್ ಆಗುತ್ತೆ, ಜೊತೆಲಿ ನೀವು ಹಾಸ್ಪಿಟ್ಲಿಗೆ ಹೋಗೋದು ಕೂಡ ಕಡಿಮೆ ಮಾಡ್ತೀರಾ. ನನ್ ಮಗ ಸುಕೃತ್ಗೆ 13 ಇಯರ್ಸ್ ಇವಾಗ. ನಾನು 2 ಇಯರ್ಸ್ ಇಂದ ಮಾಡ್ಕೊಡ್ತಾ ಇದೀನಿ, ರೆಗ್ಯುಲರ್ ಆಗಿ ಮಾಡ್ಕೊಡ್ತಾ ಇದೀನಿ. ಅವನು ಒಳ್ಳೆ ಹೆಲ್ದಿ ಆಗಿ ಫಿಟ್ ಆಗಿದ್ದಾನೆ ನನ್ ಮಗ ಮಾತ್ರ. ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ನಾನು ಹೇಳ್ತಾ ಇರೋದು. ಸ್ನಾಕ್ಸ್ ಬಾಕ್ಸ್ ಕೂಡ ಏನೇನೋ ನಾವು ಸ್ನಾಕ್ಸ್ ಹಾಕಿ ಕಳಿಸೋದಕ್ಕಿಂತ, ಬೇರೆ ಯಾವ್ದೋ ನಾವು ಲೇಸ್ ಆತರ ಚಿಪ್ಸ್ ಎಲ್ಲ ಹಾಕೊಳ್ಸೋದಕ್ಕಿಂತ ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಡೈಲಿ ಒಂದೊಂದು ಬಾಕ್ಸ್ ಗೆ ಹಾಕಿ ಕಳ್ಸಿದ್ರೆ ತುಂಬಾ ಮಕ್ಕಳು ಕೂಡ ಹೆಲ್ದಿ ಆಗಿರ್ತಾರೆ. 10th ಮುಗಿತಿದ್ದಂಗೆ ಮಕ್ಕಳಿಗಂತೂ ತುಂಬಾನೇ ವರಿ ಜಾಸ್ತಿ ಇರುತ್ತೆ. ಒಬ್ಬ ಬೆಳಗ್ಗೆ 6:30-7:30 ಇಂದಾನೇ ಕುತ್ಕೊಂಡ್ರೆ ನೈಟ್ ಆದ್ರೂ ಪಾಪ ಕಾಲೇಜಲ್ಲೇ ಇರಬೇಕು, ಮತ್ತೆ ಬಂದು ಓದ್ಕೋಬೇಕು, ತುಂಬಾ ಸ್ಟ್ರೈನ್ ಆಗುತ್ತೆ. ಅದು ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ತುಂಬಾ ಬೇಗ ಬ್ಯಾಕ್ ಪೇನ್ ಬರುತ್ತೆ, ಅದು ಮಂತ್ಲಿ ಪೀರಿಯಡ್ ಬಂದ್ರಂತೂ ತುಂಬಾನೇ ಸ್ಟ್ರೈನ್ ಆಗ್ತಾರೆ. ಹಾಗಾಗಿ ನೀವು ಆ ಮಕ್ಕಳಿಗಂತೂ ನೀವು ಇದ್ ಮಾಡ್ಕೊಡಿ, ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಸೊಂಟಕ್ಕೂ ಸ್ಟ್ರೆಂತ್ ಬರುತ್ತೆ, ಆಮೇಲೆ ಮೆಮೊರಿ ಪವರ್ ತುಂಬಾ ಜಾಸ್ತಿ ಆಗುತ್ತೆ ಉಂಡೆ ತಿನ್ನೋದ್ರಿಂದ. ತುಂಬಾ ಚೆನ್ನಾಗಾಗಿದೆ ನೋಡಿ, ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಈ ಫ್ರೈ ಆಗಿರೋ ಉತ್ತುತ್ತಿನ ಇವಾಗ ಅರ್ಧಂಬರ್ಧ ನಾವು ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು. ಉತ್ತುತ್ತಿನ ನಾನು ಈಗ ಮಿಕ್ಸಿ ಮಾಡ್ಕೊಂಡ್ ಬಂದಿದೀನಿ. ಇದು ಒಂದೇ ಸರಿಗೆ ಮಿಕ್ಸಿ ಮಾಡ್ಕೊಳಕ್ ಆಗೋದಿಲ್ಲ, ಏನಂದ್ರೆ ಒಂದ್ ಸ್ವಲ್ಪ ಸಣ್ಣ ಆಗ್ತಿರುತ್ತೆ, ಒಂದ್ ಸ್ವಲ್ಪ ದಪ್ಪ, ಒಂದ್ ಸ್ವಲ್ಪ ಸಣ್ಣ, ಈ ರೀತಿನೆಲ್ಲ ಮಿಕ್ಸಿ ಈ ರೀತಿ ಪುಡಿ ಆಗ್ತಾ ಇರುತ್ತೆ ಇದು. ಆಗ ನೀವೇನ್ ಮಾಡಿ ಅಂತಂದ್ರೆ ದಪ್ಪ ದಪ್ಪ ಇರೋದನ್ನೆಲ್ಲ ಮತ್ತೆ ಒಂದ್ಸರಿ ಆರಿಸಿ ಮತ್ತೊಂದ್ಸರಿ ಮಿಕ್ಸಿ ಮಾಡಿ ಈ ರೀತಿ ನಾವು ಪುಡಿ ಮಾಡಿ ಇಟ್ಕೋಬೇಕು. ಈಸು ಪುಡಿ ಮಾಡ್ಕೋಬೇಡ್ರಿ, ಯಾಕೆಂದ್ರೆ ಉತ್ತುತ್ತಿ ನಾವು ಮಾಡ್ತಿರೋದೇ ಉತ್ತುತ್ತಿ ಉಂಡೆ ಅಂದ್ರೆ ಅಂಟಿನ ಉಂಡೆ, ಹಾಗಾಗಿ ಬಾಯಿ ಸಿಕ್ಕರೆನೆ ತುಂಬಾ ಟೇಸ್ಟ್ ನೋಡಿ. ಈ ರೀತಿ ಇರಬೇಕು, ಇಷ್ಟು ದಪ್ಪ ಇರಬೇಕು ಉತ್ತುತ್ತಿ ಅಂದ್ರೆ. ನಾನು ಯಾವ ರೀತಿ ತೋರಿಸ್ತಾ ಇದೀನೋ ಅದೇ ರೀತಿನೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿ ಆಗಿ ಕೂಡ ಇರುತ್ತೆ. ಬನ್ನಿ ನೆಕ್ಸ್ಟ್ ನಾನು ಇವಾಗ ಡ್ರೈ ಫ್ರೂಟ್ಸ್ ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣಂತೆ. ನೋಡಿ ಈಗ ನಾನು ಕೊಬ್ಬರಿನ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದೀನಿ, ಇದಕ್ಕೂ ಕೂಡ ನಾನು ಒಂದ್ ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ. ಒಣ ಕೊಬ್ಬರಿನ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಒಣ ಕೊಬ್ಬರಿ ಉಂಡೆ ತಿಂದಂಗ ಆಗುತ್ತೆ, ಅದ್ರ ಉತ್ತುತ್ತಿ ಉಂಡೆ ತಿಂದಂಗ ಆಗೋದಿಲ್ಲ ಅದು. ನೋಡಿ ಈಗ ಒಣ ಕೊಬ್ಬರಿ ಫ್ರೈ ಆಗಿದೆ, ಇಷ್ಟೇ. ಇವಾಗ ಇದನ್ನ ಒಣ ಕೊಬ್ಬರಿನ ನಾನು ಈ ರೀತಿ ತರತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದೀನಿ ಇಲ್ಲಿ. ಅದನ್ನ ಇನ್ನೊಂದ್ ಸ್ವಲ್ಪ ಅದ್ರಲ್ಲೇ ನಾನು ಒಂದ್ ಸ್ವಲ್ಪ ಉಳಿಸ್ಕೊಂಡಿದೀನಿ, ಏನಕ್ಕೆ ನಾವು ಉಂಡೆ ಮಾಡಾದ್ಮೇಲೆ ಅದ ಸ್ವಲ್ಪ ಗಾರ್ನಿಶ್ ಹಾಕೋದಿಕ್ಕೆ ಅಂತೇಳಿ ನಾನು ಒಂದು ಕಡಾಯಿಗೆ ತುಪ್ಪ ಹಾಕ್ತಾ ಇದೀನಿ, ಒಂದು ಸ್ಪೂನ್ ಅಷ್ಟು. ಬಾದಾಮ್ ಹಾಕೊಳ್ತಾ ಇದೀನಿ. ನಾನು ಮತ್ತೊಂದು ಮಾತು ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪ್ರತಿ ಒಂದ್ ಸಾಮಾನು ತಗೊಂಡ್ ಬಂದು ನಾವು ಮಾಡ್ಕೊಳ್ಳೋದು ಕೆಲವೊಬ್ಬರಿಗೆ ತುಂಬಾ ಕಷ್ಟ ಆಗುತ್ತೆ. ಅಂತವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಇದಕ್ಕೆ ಬೇಕಾಗಿರೋದೇ ಮೇನ್ ಉತ್ತತ್ತಿ ಬೇಕು. ನೀವು ಉತ್ತುತ್ತಿ ತಗೊಂಡ್ ಬನ್ನಿ, ಅದ್ರ ಜೊತೆಲಿ ಒಣ ಕೊಬ್ಬರಿ ತಗೊಳ್ಳಿ, ಆಮೇಲೆ ಬೆಲ್ಲ ಅಂತೂ ಬೇಕೇ ಬೇಕು. ಆಮೇಲೆ ಒಂದು ಅಂಟು ಒಂದ್ 50 ಗ್ರಾಮ್ಸ್ ಗೆ ಒಂದು 50 ರೂಪೀಸ್ ಆಗುತ್ತೆ, ಅಷ್ಟು ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ಅದ್ರ ಜೊತೆ ಒಂದ್ ಏಲಕ್ಕಿ ಮತ್ತೆ ಶುಂಠಿ ಇದಿಷ್ಟು ತಗೊಳ್ಳಿ ಸಾಕು, ಬೇಕಾದಷ್ಟಾಯ್ತು. ಅದಿಷ್ಟು ಹಾಕಿ ಮಾಡ್ಕೊಳ್ಳಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಉಂಡೆ. ಅಂಟಂತೂ ಮಸ್ಸನ್ ಸೂಡ್ ನೀವು ಹಾಕೊಳ್ಳಿ, ಅಂಟು ಉತ್ತುತ್ತಿ ಎರಡು ಕೂಡ ಸೊಂಟ ಗಟ್ಟಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಹಾಗೆ ಬ್ಲಡ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಬಾದಾಮ್ ಸ್ವಲ್ಪ ರೋಸ್ಟ್ ಆಗಿದೆ. ಈಗ ಇದಕ್ಕೆ ನಾನು ಕ್ಯಾಶ್ಯೂ ನಟ್ಸ್ ಹಾಕೊಳ್ತಾ ಇದೀನಿ. ಸ್ಟೆಪ್ ಬೈ ಸ್ಟೆಪ್ ನಾವು ಹುರ್ಕೋಬೇಕು. ನೋಡಿ ಕ್ಯಾಶ್ಯೂ ನಟ್ಸ್ ಕೂಡ ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಒಣ ದ್ರಾಕ್ಷಿ ಏನ್ ತಗೊಂಡಿದ್ದೀನೋ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಈ ಒಣ ದ್ರಾಕ್ಷಿ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಇದಕ್ಕೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣಂತೆ. ನೋಡಿ ಈ ಅಂಟು ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ.
ನೋಡಿ ನಾನು ಹಂಟನ ಪೌಡರ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಯೂಸ್ ಮಾಡ್ತಾ ಇದೀನಿ. ಏನಕ್ಕಪ್ಪ ಅಂತ ಅಂದ್ರೆ ನನ್ ಮಗ ಹಂಟು ಲೈಕ್ ಮಾಡೋದಿಲ್ಲ, ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದೀನಿ. ಆದ್ರೆ ನೀವು ಮಾತ್ರ ಇಡಿಯೋದು ರೌಂಡ್ ರೌಂಡ್ ಯಾವ ರೀತಿ ಇರುತ್ತೋ ಅದನ್ನ ಹಾಗೇನೆ ತುಪ್ಪದಲ್ಲಿ ಫ್ರೈ ಮಾಡಿ ಕೈಯಲ್ಲಿ ಪ್ರೆಸ್ ಮಾಡ್ರಿ, ಅದು ಪೌಡರ್ ಆಗುತ್ತೆ ಸಾಕು. ಅದನ್ನೇ ಉಂಡೆಗೆ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಆಗಿದೆ, ಈಗ ಇದನ್ನ ತೆಗೆದ್ ಬಿಡ್ತೀನಿ. ಗಸಗಸೆ ಆಗ್ತಾ ಇದೆ, ಗಸಗಸೆಗೆ ನಾನು ತುಪ್ಪ ಹಾಕಿ ಉರಿತಾ ಇಲ್ಲ, ಯಾಕಂದ್ರೆ ತುಪ್ಪ ಹಾಕ್ಬಿಟ್ರೆ ಅದು ಫುಲ್ ಕಡಾಯಿಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ಒಂದನ್ ಮಾತ್ರ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದೀನಿ. ಇದಕ್ಕೆ ನೀವು ಎಷ್ಟು ರೀತಿಯ ಡ್ರೈ ಫ್ರೂಟ್ಸ್ ಆದ್ರೂ ಕೂಡ ಸೇರಿಸ್ಕೋಬಹುದು. ನೋಡಿ, ಗಸಗಸೆ ಕೂಡ ಫ್ರೈ ಆಯ್ತು. ಈಗ ಇದನ್ನ ತೆಗೆದ್ ಬಿಡೋಣಂತೆ, ಎಲ್ಲಾನು ಆಯ್ತು. ಈಗ ನೆಕ್ಸ್ಟ್ ನಾವು ಬೆಲ್ಲನ ಪಾಕಕ್ಕೆ ಇಡಬೇಕು. ನೋಡಿ, ಈಗ ಬೆಲ್ಲ ಸೋಸಿ ರೆಡಿ ಮಾಡಿ ಇಟ್ಟಿದೀನಿ, ಈಗ ಪಾಕಕ್ಕೆ ಇಟ್ಟಿದೀನಿ. ಇವಾಗ ಯಾವ ರೀತಿ ನಾವು ಪಾಕ ತೆಗಿಬೇಕು ಅಂತ ಹೇಳಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ದಪ್ಪ ತಳದ ಪಾತ್ರನೇ ತಗೊಳ್ಬೇಕು. ನೋಡಿ, ಪಾಕ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಬರಬೇಕು. ಒಂದು ಎಳೆ ಪಾಕ ಬಂದಿದೆ ಅಷ್ಟೇ. ಇದು ಡ್ರೈ ಫ್ರೂಟ್ಸ್ ನ ನಾನು ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಪಾಕ ಬಂದಿದೆ, ಇವಾಗ ತೋರಿಸ್ತಾ ಇದೀನಿ. ತುಂಬಾ ಗಟ್ಟಿ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಗಟ್ಟಿ ಬಂತು ಅಂತ ಅಂದ್ರೆ ಉಂಡೆ ಕಟ್ಟೋದಿಕ್ ಬರಲ್ಲ, ತುಂಬಾ ಬೇಗ ಡ್ರೈ ಆಗ್ಬಿಡುತ್ತೆ. ಇಷ್ಟೇ ಪ್ರಮಾಣದಲ್ಲಿ ಇರಬೇಕು. ಈಗ ನೋಡಿ, ನೀರಿಗೆ ಹಾಕಿ ತೋರಿಸ್ತಾ ಇದೀನಿ. ನೀರಲ್ಲಿ ಮಾತ್ರ ಯಾವ್ದೇ ಕಾರಣಕ್ಕೂ ತೇಲ್ಬಾರ್ದು, ಹಿಂಗ್ ಕೆಳಗ್ ಹೋಗಿ ಕುತ್ಕೋಬೇಕು ಈ ರೀತಿ. ಈಗ ಬಂದಿದೆ. ಈಗ ಇದಕ್ಕೆ ನಾನು ಜಾಯಿಕಾಯಿ ಪೌಡರ್ ಇದು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಈ ಬೆಲ್ಲಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾನು. ನಂತರ ಈ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದೀನಿ, ಎಲೈಚಿ ಪೌಡರ್. ನೋಡಿ, ಈ ಒಣಶುಂಠಿ ಪೌಡರ್ ನಾನು ಏನ್ ಮಾಡಿ ಇಟ್ಕೊಂಡಿದೀನೋ ಅದನ್ನ ಹಾಕ್ತಾ ಇದೀನಿ. ಯಾವ್ದನ್ನು ಉರ್ದಿಲ್ಲ, ಹಾಗೆ ಹಸಿದೇನೆ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇದೆಲ್ಲ ಮಿಕ್ಸ್ ಮಾಡೋ ಹೊತ್ತಿಗೆ ಇನ್ನೂ ಒಂದ್ ಸ್ವಲ್ಪ ಪಾಕ ಬಂದೇ ಬಿಡುತ್ತೆ ಇದು. ಈಗ ಇದಕ್ಕೆ ನಾನು ಒಂದ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದೀನಿ. ನಾನು ಸ್ಟೆಪ್ ಬೈ ಸ್ಟೆಪ್ ತುಪ್ಪ ಹಾಕೊಳ್ತಾ ಇದೀನಿ, ಒಂದೇ ಸರಿಗೆ ತುಪ್ಪ ನಾನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಆಗಿದೆ. ಇವಾಗ ಈ ಉತ್ತುತ್ತಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಇವಾಗ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ನಿಧಾನ ಮಾಡಿದ್ರೆ ಎಲ್ಲಾನು ಒಟ್ಟಿಗೆ ಮಿಕ್ಸ್ ಆಗೋದಿಲ್ಲ, ಹಾಗಾಗಿ ನಾವು ಫಾಸ್ಟ್ ಆಗಿ ಮಾಡ್ಕೋಬೇಕು ಈ ಸರಿ. ಈಗ ಮಾತ್ರ ತುಂಬಾ ಫಾಸ್ಟ್ ಆಗಿ ಮಾಡ್ಕೋಬೇಕು ನಾವು. ನೋಡಿ, ನಾನು ಡ್ರೈ ಫ್ರೂಟ್ಸ್ ಏನ್ ಫ್ರೈ ಮಾಡ್ಕೊಂಡಿದೀನಿ ಅದನ್ನ ಹಾಕ್ತಾ ಇದೀನಿ. ಇವಾಗ ನಂತರ ನೋಡಿ, ಈ ಒಣ ಕೊಬ್ಬರಿ ಹಾಕೋಬೇಕು. ಈಗ ಇಷ್ಟನ್ನು ಸೇರಿಸಿ ನಾವು ನೀಟಾಗಿ ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತೆ. ಇನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿಲ್ಲ ನಾನು, ಅರ್ಧ ಮಿಕ್ಸ್ ಮಾಡಿದೀನಿ. ಈಗ ಇದಕ್ಕೆ ನಾನು ಮತ್ತೆ ತುಪ್ಪ ಹಾಕೊಳ್ತಾ ಇದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತೆ. ತುಪ್ಪ ನಾವು ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಕ್ಕೆ ಹೋಗ್ಬಾರ್ದು, ಜಾಸ್ತಿ ಪ್ರಮಾಣದಲ್ಲಿ ನಾವು ತುಪ್ಪ ಯೂಸ್ ಮಾಡಬೇಕು. ತುಪ್ಪ ಜಾಸ್ತಿ ಯೂಸ್ ಮಾಡಿದಷ್ಟು ತುಂಬಾ ಟೇಸ್ಟಿ ಆಗಿರುತ್ತೆ, ಉಂಡೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನಾನು. ಇವಾಗ ಅದ್ರ ಜೊತೆಲಿ ನಾನು ಏನು ಒಣ ಕೊಬ್ಬರಿ ಇದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ನೋ ಈ ತಟ್ಟೆಗೂ ಕೂಡ ನಾನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಉಂಡೆ ಕಟ್ಟೋಣಂತೆ. ಈಗ ನಿಮಗೆ ಸ್ವಲ್ಪ ಬಿಸಿ ಆಯ್ತು ಅಂತಂದ್ರೆ ಬೇಕಾದ್ರೆ ನೀವು ಸ್ವಲ್ಪ ನೀರಲ್ಲಿ ಫ್ರೈ ಎತ್ಕೊಂಡು ಮಾಡ್ಕೊಳ್ಳಿ. ನಾನು ಹಾಗೆ ಮಾಡಿ ತೋರಿಸ್ತಾ ಇದೀನಿ ನಿಮಗೆ, ಇಲ್ಲಾಂದ್ರೆ ಸ್ವಲ್ಪ ತುಪ್ಪದಲ್ಲಿ ಮಾಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ತರ ಹಿಂಗೆ ಕೊಬ್ಬರಿ ನಾವೇನ್ ರೆಡಿ ಮಾಡ್ಕೊಂಡಿರ್ತೀವೋ ಅದ್ರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆಯ್ತು. ಚೆನ್ನಾಗಾಗುತ್ತೆ ಅಂತ ಹೇಳಿ ಅಂದ್ರೆ ಬೇಗ 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 ಮಾಡ್ಬೇಕು, ಪಾಕ ಗಟ್ಟಿ ಆಗ್ಬಿಟ್ರೆ ಉಂಡೆ ಬರೋದಿಲ್ಲ. ನೋಡಿ, ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಮಾಡ್ಕೊಂಡ್ರೆ ಆಯ್ತು. ಇದ್ರೆ ಇದು ಮೀಡಿಯಂ ಆಗಿ ಸಾಕು, ಇಷ್ಟು ದಪ್ಪ ಇದ್ರೆ ಸಾಕು. ನಾನು ನಿಮ್ಗೆ ಈಗ ಯಾವ ತರ ತಗೋಬೇಕು ಬಾಣಂತಿಯರು ಅಂತ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ. ಮಾರ್ನಿಂಗ್ ನಾನು ನಿಮ್ಗೆ ಮೆಂತ್ಯ ಲೇಹ ಯಾವ ರೀತಿ ತಿನ್ಬೇಕು ಅಂತ ತೋರಿಸಿದೀನಿ. ಅದನ್ನ ನೀವು ಎದ್ದ ತಕ್ಷಣ ಹಲ್ ಬ್ರಷ್ ಮಾಡಿದ ತಕ್ಷಣ ನೀವು ಒಂದು ಸ್ಪೂನ್ ಅಷ್ಟು ಮೆಂತ್ಯ ಲೇಹ ತಿನ್ಬಿಟ್ಟು ಈ ಅಂಟಿನ ಉಂಡೆನ ಎರಡು ಉಂಡೆ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದು ಒನ್ ಅವರ್ ಬಿಟ್ಟು ನೀವು ಬ್ರೇಕ್ಫಾಸ್ಟ್ ಮಾಡಿ. ಬ್ರೇಕ್ಫಾಸ್ಟ್ ಕೂಡ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಮೆಂತ್ಯ ಕಡುಬು ಮತ್ತೆ ಮೆಂತ್ಯ ಚಟ್ನಿ ಮಾಡಿ ತೋರಿಸಿದೀನಿ ನಾನು ನಿಮ್ಗೆ. ನೋಡಿ, ಈ ತರ ಮಾಡ್ಕೊಂಡ್ರೆ ಆಯ್ತು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆರಾಮಾಗಿ ನೀವು ಇದನ್ನ ಮಾಡಿಟ್ಕೋಬಹುದು. ಇದು ಇದು ಒಂದೂವರೆ ಎರಡು ತಿಂಗಳಷ್ಟು ಆರಾಮಾಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ನೋಡಿ, ಚೆನ್ನಾಗಾಗಿದೆ ಮಾತ್ರ, ತುಂಬಾ ಚೆನ್ನಾಗಾಗಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇವಾಗ ಇದೇ ತರ ನಾನು ಇವಾಗ ಇದ್ರ ಪೂರ್ತಿಯಾಗಿ ನಾನು ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀನಿ. ಇವಾಗ
ಇವಾಗ ಅಂಟಿನ ಉಂಡೆ ಕಂಪ್ಲೀಟ್ ಆಯ್ತು. ಇದನ್ನ ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಅಂತ ಅಂದ್ರೆ, ಈಗ್ಲೇನೆ ನೀವು ಸ್ಟೋರ್ ಮಾಡೋ ಹಾಗಿಲ್ಲ, ತುಂಬಾ ಬಿಸಿ ಇರುತ್ತೆ. ಬಿಸಿ ಇದ್ದಾಗಲೇ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಅದು ನೀರ್ ಹೊಡೆದ್ಬಿಟ್ಟು ಉಂಡೆ ಬೇಗನೆ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಏರ್ ಟೈಟ್ ಬಾಕ್ಸ್ ಅಲ್ಲಿ ಇದು ಹಾರು ಹೋಗ ಆದ್ಮೇಲೆ, ತುಂಬಾ ಪೂರ್ತಿಯಾಗಿ ತಣ್ಣಗಾದ್ಮೇಲೆ, ಒಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಕೆಳಗೆ ಟಿಶ್ಯೂ ಪೇಪರ್ ಹಾಕಿ ಈ ಉಂಡೆನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು ಎರಡು ತಿಂಗಳಷ್ಟು ಆರಾಮಾಗಿ ನೀವು ತಿನ್ಕೋಬಹುದು. ಹಾಗೆ ನಿಮ್ಗೆ ಇನ್ನೊಂದು ಕ್ಲಾರಿಫೈ ಮಾಡಕ್ ಇಷ್ಟಪಡ್ತೀನಿ, ನಾನು ಬೆಲ್ಲದ ಪಾಕದಲ್ಲಿ ನಾನು ಶುಂಠಿ ಪೌಡರ್, ಏಲಕ್ಕಿ ಮತ್ತೆ ಜಾಯಿಕಾಯಿ ಇವು ಮೂರು ಪೌಡರ್ ನಾನು ಸ್ವಲ್ಪ ತುಪ್ಪ ಹಾಕಿ ನಾನು ಬೆಲ್ಲದ ಪಾಕ ಮಾಡಿದೆ. ಏನಕ್ಕಪ್ಪ ಅಂತಂದ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾನು ಮಿಕ್ಕಿದ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿದೀನಿ. ನಾನು ಯಾವ ತರ ತೋರಿಸಿದೀನೋ ಆ ಪ್ರಮಾಣದಲ್ಲಿ ಮಾಡ್ಕೊಂಡು ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೆ ಈ ಅಂಟಿನೊಂದಿಗೆ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಆದ್ರೂ ಮಿಕ್ಸ್ ಮಾಡ್ಕೋಬಹುದು ನೀವು. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಹಾಗೆ ನಾನು ಈಗ ಮಾಡಿ ತೋರಿಸಿದಂತ ಟ್ರೆಡಿಷನಲ್ ಆದ ಅಂಟಿನುಂಡೆ ಹೇಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಫ್ರೆಂಡ್ಸ್ ನನಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.